subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಪಡವಲ್ಕಾಯಿ ಪಕೋಡ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಅದಕ್ಕೆ ಇವಾಗ ನೋಡಿ, ಇದು ನಮ್ಮನೆಯಲ್ಲೇ ಬೆಳೆದಿರುವಂತಹ ಆರ್ಗ್ಯಾನಿಕ್ಕು ಸ್ನೇಕ್ ಗಾರ್ಡ್ ಅಂದರೆ ಪಡವಲ್ಕಾಯಿ. ಎಳೆಯದಿದೆ, ತುಂಬ ಚೆನ್ನಾಗಿದೆ. ಎಳೆದಿದ್ದರೆ ತುಂಬ ಚೆನ್ನಾಗಾಗುತ್ತೆ. ಇವಾಗ ಅದನ್ನು ಚೆನ್ನಾಗಿ ಅದರದ್ದು ಇದು ಸ್ಕ್ರೇಪ್ ಆಫ್ ಮಾಡಿ, ಅದರದ್ದು ಹೊರಗಿನ ಸ್ಕಿನ್ನನ್ನೆಲ್ಲ ಲೈಟಾಗಿ ಸ್ಕ್ರೇಪ್ ಆಫ್ ಮಾಡಿ, ತುಂಬ ಇಲ್ಲ, ಸ್ವಲ್ಪನೇ ಇದೆ, ಸ್ಕ್ರೇಪ್ ಆಫ್ ಮಾಡಿ. ಒಂದು ಎರಡು ಮೂರು ಇತ್ತು ನನ್ನ ಹತ್ರ, ಅದೇ ಹಾಕಿದ್ದೀನಿ. ಇವಾಗ ಅದರದ್ದು ಟಿಪ್ಪು ಬಾಟಮು ತೆಕ್ಕೋಬೇಕು, ಮತ್ತು ಲೆಂತ್ ವೈಸ್ ಸ್ಲಿಟ್ ಮಾಡ್ಕೊಳ್ಳಿ. ಅದರದ್ದೆಲ್ಲ ಪಲ್ಪ್ ತೆಗೆದು ಬಿಡಿ. ಈಗ ಅದನ್ನು ಸ್ಲೈಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಎಷ್ಟು ಸಪುರ ಆಗುತ್ತೋ ಅಷ್ಟು ಸಪುರ ಸ್ಲೈಸ್ ಮಾಡಿ. ತೋರಿಸ್ತಾ ಇದ್ದೀನಿ ನೋಡಿ, ನಾನು ಸ್ಲೈಸ್ ಮಾಡಿರೋದು ನೋಡಿದ್ರಲ್ಲ, ನೋಡಿ ತೋರಿಸಿದ್ದೀನಿ, ನೋಡಿ ತೋರಿಸ್ತಾ ಇದ್ದೀನಿ. ಅದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ಳಿ ನೋಡಿ. ಆಗ ಬೌಲ್ ಹಾಕಿದ್ದನ್ನು ಇದನ್ನು ಒಂದು ದೊಡ್ಡ ಬೌಲ್ಗೆ ಹಾಕೋತಾ ಇದ್ದೀನಿ ನೋಡಿ. ಒಂದೂವರೆ ಕಪ್ ಇದೆ. ಈಗ ಅದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು. ಅರ್ಧ ಟೀ ಸ್ಪೂನ್ ಸಾಕು. ಒಂದು ಟೀ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ಬ್ಯಾಡಗಿ ಚಿಲ್ಲಿ ಪೌಡ್ರು ಮೂರು ಟೀ ಸ್ಪೂನ್ ಹಾಕ್ಕೊಳ್ಳಿ. ಹಾಗೆ ಅರ್ಧ ಟೀ ಸ್ಪೂನು ಟರ್ಮರಿಕ್ ಪೌಡ್ರ್ ಹಾಕ್ಕೊಳ್ಳಿ, ಅರಶಿನ ಪುಡಿ. ಅರ್ಧ ಟೀ ಸ್ಪೂನ್ಗಿಂತ ಕಮ್ಮಿ ಗರಂ ಮಸಾಲ ಪುಡಿ ಹಾಕ್ಕೊಳ್ಳಿ. ಹೋಮ್ ಮೇಡ್ ಅದು ತುಂಬ ಸ್ಟ್ರಾಂಗ್ ಇದೆ, ಸಾಕಾಗುತ್ತೆ. ಒಂದು ಟೀ ಸ್ಪೂನು ಸೋಪ್ ಕಾಳು ಕ್ರಷ್ ಮಾಡಿರೋದು ಹಾಕ್ಕೊಳ್ಳಿ. ಎಲ್ಲಾನು ಚೆನ್ನಾಗಿ ಕಂಬೈನ್ ಆಗೋ ತನಕ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆಲ್ಲ ಚೆನ್ನಾಗಿ ತಾಗಲಿ, ಯಾಕಂದರೆ ಉಪ್ಪು ಹಾಕ್ಬಿಟ್ಟಿದ್ದೀವಲ್ಲ, ಮಿಕ್ಸ್ ಆಗಿಬಿಡತ್ತೆ. ಓಕೆ, ಈಗ ಅದಕ್ಕೆ ಒನ್ ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ ಹಾಕಿ. 4-5 ಟೀ ಸ್ಪೂನು ಅಕ್ಕಿ ಹಿಟ್ಟು ಹಾಕಿ. ಅದನ್ನು ಚೆನ್ನಾಗಿ ಇವಾಗ ಎರಡನ್ನು ಅದಕ್ಕೆಲ್ಲ ತಾಗೋ ಹಾಗೆ, ಕೋಟ್ ಆಗೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕೋಟ್ ಆಗಬೇಕು ಅದಕ್ಕೆ ನೋಡಿ. ಆಗ್ತಾ ಬಂತು, ಈಗ ಆಗ್ತಾ ಇದೆ, ಹೌದಾ, ಆಗಿದೆ ನೋಡಿ. ಈಗ ಈಗ ಅದಕ್ಕೆ 2 ಟೀ ಸ್ಪೂನು ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಒದ್ದೆ ಆಗಿಬಿಟ್ಟು ಚೆನ್ನಾಗಿ ಕೋಟ್ ಆಗಿಬಿಡತ್ತೆ ನೋಡಿ. ಇವಾಗ ನೋಡಿದ್ರೆ ಇವಾಗ ಎಷ್ಟು ಚೆನ್ನಾಗಿ ಕೋಟ್ ಆಗಿಬಿಡ್ತು, ಹೌದಾ, ಫಸ್ಟ್ ಕ್ಲಾಸಾಗಿ ಕೋಟ್ ಆಗಿಬಿಡ್ತು. ಈಗ ಎಣ್ಣೆ ಬಿಸಿ ಮಾಡಿದ್ದೀನಿ ಆಲ್ರೆಡಿ. ನಿಮ್ಮದು ಬರ್ನರ್ ನೋಡಿಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡಿ, ಒಂಚೂರು ಬಿಟ್ಸಲ್ಲೇ ಬಿಡಿ, ಅದನ್ನು ಬಿಟ್ಟು ಬಿಟ್ಟಾಗಿ ಬಿಡಿ. ಇವಾಗ ಈರುಳ್ಳಿ ಬಜೆ ಎಲ್ಲ ಹೆಂಗೆ ಬಿಡ್ತೀವಿ ಹಾಕ್ಬಿಡಿ. ಎಣ್ಣೆಯಲ್ಲಿ ಸ್ಲೈಡ್ ಮಾಡಿ 2-3 ಒಂದೊಂದು ಸತಿ 4 ನಿಮಿಷ ಆಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ಯುವರ್ ಬರ್ನರ್. ಓಕೆ, ಚೆನ್ನಾಗಿ ಅದನ್ನು ಫ್ಲಿಪ್ ಆ್ಯಂಡ್ ಫ್ರೈ ಮಾಡಿ. ಸಿಝ್ಲಿಂಗ್ ಸ್ಟಾಪ್ ಆಗೋ ತನಕ ಇದು 2-4 ನಿಮಿಷ ತೊಗೊಳತ್ತೆ. ಚೆನ್ನಾಗಿ ಸಿಝ್ಲಿಂಗ್ ಸ್ಟಾಪ್ ಆಗಬೇಕು, ಅಷ್ಟು ತನಕ ಫ್ರೈ ಮಾಡಿ. ಇಲ್ದಿದ್ರೆ ಮೆದು ಬಂದ್ಬಿಡತ್ತೆ. ಅದು ಯಾಕಂದರೆ ಪಡವಲ್ಕಾಯಿ ನೀರಿನ ಅಂಶ ಜಾಸ್ತಿ ಇದೆಯಲ್ಲ, ನೀರುಳ್ಳಿ ಹಾಗೇ ಹಾಗೆ. ಇವಾಗ ಎಲ್ಲಾನು ಚೆನ್ನಾಗಿ ತೆಕ್ಕೊಳ್ಳಿ, ಅದರಲ್ಲಿ ಸ್ಪ್ಯಾಟುಲಾದಲ್ಲಿ ತೆಗಿರಿ ಎಲ್ಲ. ಮತ್ತು ಡ್ರೈನ್ ಮಾಡಿ ಆಯಿಲ್, ಇವಾಗ ಶೇಕ್ ಮಾಡಿ ಆವಾಗ ಡ್ರೈನ್ ಆಗುತ್ತೆ ನೋಡಿ, ಎಲ್ಲ ಆಯಿಲ್ ಡ್ರೈನ್ ಆಗ್ಬಿಡುತ್ತೆ ನೋಡಿ. ಇದಾಗ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಾಗಿದೆ. ಇವಾಗ ನೋಡಿ ಕ್ವಾಲೆಂಡ್ರಿಗೆ ಟ್ರಾನ್ಸ್ಫರ್ ಮಾಡಿ. ನಿಮಗೆ ಇವಾಗ ಯಮ್ಮಿ ಪಡವಲ್ಕಾಯ್ದು ಪಕೋಡ ರೆಡಿ ಆಯಿತು. ಇದನ್ನು ಕ್ರಿಸ್ಪಿ ಆಗಿರುತ್ತೆ, ಇದನ್ನು ದಾಲ್ ಜೊತೆಗೆ ಎಂಜಾಯ್ ಮಾಡ್ಬೋದು, ಅನ್ನದ ಜೊತೆಗೆ, ಮೊಸರನ್ನ ಜೊತೆಗೆ. ಒಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬೈ.